ಆನೇಕಲ್ ತಾಲೂಕಿನಲ್ಲಿ ಕೊರೋನಾ ಸೋಂಕಿತರ ಸಾವಿನ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಆನೇಕಲ್ ತಾಲೂಕು ಕೊರೋನಾ ವಿಚಾರದಲ್ಲಿ ಬೆಂಗಳೂರಿನ ಜೊತೆ ಜಿದ್ದಾಜಿದ್ದಿಗೆ ಬಿದ್ದಂತಿದೆ. ತಾನೇನು ಕಡಿಮೆಯಿಲ್ಲವೆಂಬಂತೆ ಸೋಂಕಿತರ ಸಂಖ್ಯೆಯನ್ನು ದಿನಾದಿನ ಹೆಚ್ಚು ಮಾಡಿಕೊಳ್ಳುತ್ತಿದೆ. ಜೊತೆಗೆ ಸಾವು ಹೆಚ್ಚುತ್ತಲೇ ಇದೆ. ಬೊಮ್ಮಸಂದ್ರದ ಆರ್ಕೆ ಟೌನ್ಶಿಪ್ನಲ್ಲಿ ವಾಸವಿದ್ದ 50 ವರ್ಷದ ವ್ಯಕ್ತಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿನಿಂದಾಗಿ ಮೃತರಾಗಿದ್ದಾರೆ. ಈಗಾಗಲೇ 100ರ ಸಮೀಪಕ್ಕೆ ಕೊರೋನಾ ಸೋಂಕಿತರಿದ್ದಾರೆ. ಕೊರೋನಾ ಮರಣ ಮೃದಂಗ ಬಾರಿಸುವ ಮುನ್ನ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಲಿ. ಆನೇಕಲ್ ಸರ್ಕಾರಿ ಆಸ್ಪತ್ರೆಯ 50 ಹಾಸಿಗೆಗಳನ್ನು ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಮೀಸಲಿಡಲು ಸರ್ಕಾರ ನಿರ್ಧರಿಸಿದೆ. ಈ ಆಸ್ಪತ್ರೆಯಲ್ಲಿ ಈಗ ಡಾಕ್ಟರ್ಗಳ ಮತ್ತು ನರ್ಸ್ಗಳ ಕೊರತೆ ಇದೆ. ಇಂಥ ಸಂದರ್ಭದಲ್ಲಿ ಕೊರೋನಾ ಆಸ್ಪತ್ರೆಗೆ ವ್ಯವಸ್ಥೆಯಾಗುತ್ತಿದೆ. ಸರ್ಕಾರ ಎಚ್ಚರಿಕೆಯಿಂದ ಹೆಜ್ಜೆ ಇಡಲಿ, ಯಾವುದೇ ಅವ್ಯವಸ್ಥೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಿ, ಡಾಕ್ಟರ್ ನರ್ಸ್ಗಳ ಕೊರತೆಯಾಗದಂತೆ ನಿರ್ವಹಣೆ ಮಾಡಲಿ ಎಂಬುದೇ ಶ್ರೀಸುದ್ದಿ ವಾಹಿನಿಯ ಆರೈಕೆ. ಸ್ನೇಹಿತರೆ, ಆನೇಕಲ್ನ ನಿಖರ ಮಾಹಿತಿಗಾಗಿ ಶ್ರೀಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಮಾಡಲು ತಿಳಿಸಿ. ವಂದನೆಗಳು.